ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸರ್, ಏನು ಮಾತೇ ಬರ್ತಾ ಇಲ್ಲ. ಥಿಯೇಟ್ರಲ್ಲಿ ಆ್ಯಕ್ಚುಲಿ ನಾವೆಲ್ಲ ಮುಂಚೆನೇ ಸಿನಿಮಾ ನೋಡಿದ್ದು, ಜನಗಳ ಜೊತೆ ಕುತ್ಕೊಂಡು ಆ ವಿಜುವಲ್ಸು ಅವರು ಎಂಜಾಯ್ ಮಾಡ್ತಾರದು, ಅದನ್ನೆಲ್ಲ ನೋಡಿದ್ರೆ ಮೈಯೆಲ್ಲ ಜುಮ್ ಅಂತ ಇದೆ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ. ಸೊ ಜನ ದಯವಿಟ್ಟು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ, ಸೊ ಈ ಖುಷಿನ ಇನ್ನೂ ಜಾಸ್ತಿ ಕೊಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮನ್ನ ಇನ್ನೂ ಸಪೋರ್ಟ್ ಮಾಡಿ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕೆಲವು ಕಡೆ ಮಳೆ ಇರೋದ್ರಿಂದ ಸ್ಲೋ ರೆಸ್ಪಾನ್ಸ್ ಇರ್ಬೋದು, ಬಿಕಾಸ್ ಜನ ಹೋಗಕ್ಕೆ ರೆಡಿ ಇದ್ದಾರೆ, ಮಳೆ ಅದು ತೊಂದರೆ ಕೊಡ್ತಾ ಇದೆ. ಸೊ ಆ ಭಗವಂತನಲ್ಲಿ ಮಳೆ ಬೀಳ್ಬೇಡ ಅಂತ ಹೇಳೋಕ್ಕೆ ನನಗೆ ಹಕ್ಕಿಲ್ಲ. ಆ್ಯಂಡ್ ಕ್ಷಮೆ ಅದು ಕೇಳಕ್ಕೆ ಬರೋದಿಲ್ಲ. ದೇವ್ರು ನಂಗೆ ಒಂದು ಸ್ವಲ್ಪ ಕೃಪೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ನಂಗೆ ಇನ್ನೊಂದು ಖುಷಿ ಏನು ಅಂತಂದರೆ, ನನ್ನ ಭಾಷೆಯ ಸಿನಿಮಾ ಹೊರ ರಾಜ್ಯದಲ್ಲಿ, ಆ ಭಾಷೆ ನಾನು ಬಿಡೋಕ್ಕೆ ಇಷ್ಟಪಡಲಿಲ್ಲ. ನನ್ನ ಭಾಷೆಯಲ್ಲೇ ನಾನು ಸಿನಿಮಾನ ಹೊರಗಡೆ ಬಿಟ್ಟಿದ್ದೀನಿ. ಚೆನ್ನೈನಲ್ಲಿ ಸಾಯಂಕಾಲ ಶೋ ನಡೆಯುತ್ತೆ, ಅದೊಂದು ನನಗೆ ಕಾತುರ ಕಾಯ್ತಾ ಇದ್ದೀನಿ. ಆ್ಯಂಡ್ ನನ್ನ ಭಾಷೆಯ ಸಿನಿಮಾ ಹೊರಗಡೆ ಹೋಗ್ತಾ ಇದೆ, ಅವ್ರಿಗೂ ರೂಢಿಯಾಗಲಿ ನಮ್ಮ ಭಾಷೆ ಅನ್ನೋದು ನನ್ನ ಆಸೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.